ಯಮಧರ್ಮರಾಜನನ್ನೇ ಹಿಮ್ಮೆಟ್ಟಿಸಿದ ಶಕ್ತಿಯುತವಾದ ಮಂತ್ರ ಸಾಮಾನ್ಯವಾಗಿ ಮನುಷ್ಯರಿಗೆ ಸಾವಿನ ಭಯವಿರುತ್ತೆ ಆದರೆ ಹುಟ್ಟು ಸಾವು ಎನ್ನುವುದು ಬ್ರಹ್ಮ ಮೊದಲೇ ನಿರ್ಣಯಿಸಿರುತ್ತಾರೆ ಆದರೆ ಕೆಲವೊಂದು ಮಂತ್ರಗಳಿಗೆ ಸಾವನ್ನು ಜಯಿಸುವ ಶಕ್ತಿ ಇರುತ್ತೆ ಇದರ ಕುರಿತಾಗಿ ನಾವು ಪುರಾಣಗಳಲ್ಲಿ ಹಲವಾರು ಗುರುಹುಗಳನ್ನು ಕಾಣಬಹುದು ಹೌದು ಆ ಮಂತ್ರವೇ ಮಹಾಮೃತ್ಯುಂಜಯ ಮಂತ್ರ ಈ ಮಂತ್ರದಿಂದ ಅಕಾಲಿಕ ಮರಣದಿಂದ ಪಾರಾಗಬಹುದು ಈ ಮಂತ್ರವು ಭಗವಾನ್ ಶಿವನಿಗೆ ಸಂಬಂಧಿಸಿದ ಶಕ್ತಿಯುತ ಮಂತ್ರವಾಗಿದೆ ಗುಣಪಡಿಸಲಾಗದ ಕಾಯಿಲೆಗಳನ್ನು ಗುಣಪಡಿಸಲು ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವ ಬಗ್ಗೆ ಧರ್ಮ ಗ್ರಂಥಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಉಲ್ಲೇಖವಿದೆ ಯಮಧರ್ಮರಾಜನನ್ನು ಓಡಿಸಿ ಸಾವನ್ನು ಗೆಲ್ಲುವ ಶಕ್ತಿ ಈ ಮಂತ್ರಕ್ಕಿದೆ ಹಾಗಾದರೆ ಮಹಾಮೃತ್ಯುಂಜಯ ಮಂತ್ರದ ವಿಶೇಷತೆಗಳನ್ನು ತಿಳಿಸಿದೆ ುಕೊಳ್ಳೋಣ ಮಹಾಮೃತ್ಯುಂಜಯ ಮಂತ್ರವನ್ನು ಮಾರ್ಕಂಡೇಯ ಸ್ತುತಿಸಿದ್ರು ಅಲ್ಪಾಯುಷಿಯಾದ ಮಾರ್ಕಂಡೇಯ ಈ ಮಂತ್ರವನ್ನು ಸ್ತುತಿಸಿ ಪೂರ್ಣಾಯುಷ್ಯ ಪಡೆದನು ಎಂಬ ಉಲ್ಲೇಖವಿದೆ ಹಾಗೆಯೇ ಈ ಮಂತ್ರವನ್ನು ಸ್ತುತಿಸಿ ಸತಿದೇವಿ ದಕ್ಷ ಪ್ರಜಾಪತಿಯ ಶಾಪದಿಂದ ಚಂದ್ರನನ್ನು ಸಾವಿನಿಂದ ಪಾರು ಮಾಡಿದಳು ಮಹಾಮೃತ್ಯುಂಜಯ ಮಂತ್ರವನ್ನು ನಿರಂತರವಾಗಿ ಜಪಿಸುವ ವ್ಯಕ್ತಿಯನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಲು ಯಮರಾಜನು ಕೂಡ ಯೋಚಿಸಬೇಕು ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ ಅಕಾಲಿಕ ಮರಣದ ಭಯವನ್ನು ಹೊಂದಿದ್ರೆ ಅಥವಾ ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ರೆ ನೀವು ತಪ್ಪದೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಎಂದು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು ಮಂತ್ರವನ್ನು ಪಠಿಸುವ ಸಮಯದಲ್ಲಿ ಈ ತಪ್ಪುಗಳನ್ನು ಮಾಡದೆ ಎಚ್ಚರ ವಹಿಸಿ ಮಹಾಮೃತ್ಯುಂಜಯ ಮಂತ್ರವನ್ನು ಯಾವಾಗ ಪಠಿಸ್ಬೇಕು ಯಾರು ಪಠಿಸ್ಬೇಕು ಯಾವ ಸಮಯದಲ್ಲಿ ಪಠಿಸಿದ್ರೆ ಸೂಕ್ತ ಮುಂಜಾನೆ ಕಾರ್ಯಗಳನ್ನು ಮುಗಿಸಿ ಮಂತ್ರವನ್ನು ಜಪಿಸುವ ಸ್ಥಳದಲ್ಲಿ ನಿಮ್ಮ ಮುಂದೆ ಶಿವನ ವಿಗ್ರಹ ಫೋಟೋ ಅಥವಾ ಮಹಾಮೃತ್ಯುಂಜಯ ಯಂತ್ರವನ್ನಿಟ್ಟು ಜಪಿಸಬೇಕು ಧಾರ್ಮಿಕ ಗ್ರಂಥಗಳ ಪ್ರಕಾರ ಮುಂಜಾನೆ ಎರಡರಿಂದ ನಾಲ್ಕು ಗಂಟೆಯ ಸಮಯದಲ್ಲಿ ಮಂತ್ರವನ್ನು ಪಠಿಸುವುದು ಅತ್ಯುತ್ತಮವಾಗಿರುತ್ತೆ ನಿಯಮಗಳ ಪ್ರಕಾರ ಮಹಾಮೃತ್ಯುಂಜಯ ಮಂತ್ರವನ್ನು ಸರಿಯಾದ ಕ್ರಮದಲ್ಲಿ ಪಠಿಸದಿದ್ದರೆ ಮಂತ್ರವನ್ನು ಪಠಿಸಿಯೂ ಪ್ರಯೋಜನವಿರುವುದಿಲ್ಲ ಹಾಗೂ ತಪ್ಪಾಗಿ ಮಂತ್ರವನ್ನು ಪಠಿಸಬಾರದು ಗ್ರಹಗಳ ದೋಷವಿದ್ದವರು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿದರೆ ಗ್ರಹ ದೋಷಗಳ ಪರಿಹಾರವಾಗುತ್ತದೆ ಆದರೆ ಈ ಸಮಯದಲ್ಲಿ ಸಾಧ್ಯವಾಗದಿದ್ದರೆ ಸೂರ್ಯಾಸ್ತದ ನಂತರ ಸ್ನಾನದ ಕಾರ್ಯಗಳನ್ನು ಮುಗಿಸಿ ಮಂತ್ರವನ್ನು ಪಠಿಸಬಹುದು ಹಾಗೂ ನೂರ ಎಂಟು ಸಲ ಈ ಮಂತ್ರವನ್ನು ಪಠಿಸಬೇಕು ಹಾಗೆಯೇ ನಲವತ್ತು ದಿನ ಪಠಿಸಿದರೆ ಖಂಡಿತವಾಗಿಯೂ ಪರಿಹಾರ ಸಿಗುವುದು ಹಾಗೂ ರುದ್ರಾಕ್ಷಿಯನ್ನು ಹಿಡಿದು ಈ ಮಂತ್ರವನ್ನು ಕನಿಷ್ಠ ಐದು ಬಾರಿಯಾದರೂ ಜಪಿಸಬೇಕು ಮುಖ್ಯವಾದ ವಿಷಯವೇನೆಂದರೆ ಮಹಾಮೃತ್ಯುಂಜಯ ಮಂತ್ರದ ಪಠನ ಸಂಖ್ಯೆಯು ದಿನೇ ದಿನೇ ಹೆಚ್ಚುತ್ತಾ ಹೋಗಬೇಕು ಅಂದರೆ ಇಂದು ನೀವು ಐದು ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿದ್ರೆ ನಾಳೆ ಆರು ಬಾರಿ ನಾಡಿದ್ದು ಏಳು ಬಾರಿ ಅಥವಾ ಇದಕ್ಕೂ ಹೆಚ್ಚು ಬಾರಿ ಜಪಿಸಬೇಕು ಜಪಿಸುವ ಸಂಖ್ಯೆಯನ್ನು ಎಂದಿಗೂ ಕಡಿಮೆ ಮಾಡಬಾರದು ಮಂತ್ರವನ್ನು ಪಠಿಸುವಾಗ ನಿಮ್ಮ ಮನಸ್ಸು ಕೇವಲ ಮಂತ್ರದ ಮೇಲೆ ಕೇಂದ್ರೀಕೃತವಾಗಿರಬೇಕು ಮನಸ್ಸಿನಲ್ಲಿ ಬೇರೆ ಯಾವುದೇ ಚಿಂತೆಗಳಿರಬಾರ್ದು ಹಾಗೂ ಸೋಮಾರಿತನ ಉದಾಸೀನ ಇರಬಾರ್ದು ಮಾಂಸಾಹಾರವನ್ನು ಸೇವಿಸಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬಾರ್ದು ನೀವು ಕೂಡ ಆರೋಗ್ಯವಾಗಿ ದೀರ್ಘ ಆಯಸ್ಸನ್ನು ಪಡೆದುಕೊಳ್ಬೇಕಾದ್ರೆ ಅಥವಾ ದೀರ್ಘಕಾಲದ ಅನಾರೋಗ್ಯದಿಂದ ಮುಕ್ತಿಯನ್ನ ಪಡೆಯಬೇಕಾದ್ರೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಲು ಆರಂಭಿಸಿ